ಝಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಮುತ್ತೈದೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗಿದೆ. ನೀನು ಮುತ್ತೈದೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗಿದೆ. ನೀನು ಮುತ್ತೈದೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗಿದೆ. ಇನ್ಮೇಲಿದ್ದ ನೀನು ಬರೀ ಚೈನ್ ಹಾಕ್ಕೊಂಡು ಕುತ್ಕೆಲಿ ಇರೋದು ಬೇಡ. ತಗೋ ಈ ಅರ್ಶನದ ಕುಂಭ ಕಟ್ಕೊ. ನೀನು ಮುತ್ತೈದೆ ಅನ್ನೋದನ್ನ ನೆನಪಿಟ್ಕೋ. ಅಮ್ಮ ಏನು ಹೇಳ್ತಿದ್ಯಾ ನೀನು? ನಾನು ತಾಳಿ ಹಾಕ್ಕೊಳ್ಳೋದ? ಹ್ಞೂ ಕಣೆ, ಇಷ್ಟು ವರ್ಷ ನೀನು ತಾಳಿ ಇಲ್ಲದೆ ಬದುಕಿದ್ರು ಸಾಕು. ಇನ್ಮೇಲಾದರೂ ತಾಳಿ ಹಾಕು. ತಾಳಿ ಇಲ್ಲದೆ ನಿನ್ನನ್ನು ನೋಡೋದಕ್ಕೆ ನನಗಾಗಲ್ಲ. ವೈದೇಹಿ, ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು ನಿನ್ನ ಗಂಡ ಸತ್ತಿಲ್ಲ, ಬದುಕಿದ್ದಾನೆ. ಯಾವತ್ತಾದರೂ ಒಂದು ದಿವಸ ನಿನ್ನನ್ನು ಹೊಡ್ಕೊಂಡು ಬಂದೇ ಬರ್ತಾನೆ ಅಂತ ಅನ್ನಿಸ್ತಿತ್ತು. ಈಗ ಸೀಮಂತಕ್ಕೆ ಬಂದ ಗುರುಗಳು ನೀನು ಮುತ್ತೈದೆ ಅಂತ ಹೇಳಿದ್ಮೇಲೆ ನನ್ನ ಅನುಮಾನ ನಿಜ ಅಂತ ಅನ್ನಿಸ್ತಾ ಇದೆ. ನಿನ್ನ ಗಂಡ ಬದುಕಿರೋದು ಖಾತ್ರಿ ಅನ್ನಿಸ್ತಾ ಇದೆ ಕಣೆ. ತಗೊಳೆ, ಕಟ್ಕೊಳೆ, ತಗೊಳೆ ವೈದೇ. ಹೌದಮ್ಮ, ನೀನು ಹೇಳಿದಾಗೆ ಸೂರಿ ಬದುಕಿದ್ದಾರೆ ಅನಿಸ್ತಾ ಇದೆ. ಒಂದಲ್ಲ ಒಂದಿನ ಅವರು ನಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ಗುರುಗಳು ಹೇಳಿದ್ಮೇಲೆ ಅನುಮಾನ ಪಡೋ ಅಗತ್ಯನೇ ಇಲ್ಲ ಕಣೆ. ಅವರು ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಅವ್ರ ಮಾತು ನಿಜ ಆಗತ್ತೆ ಅಂತ ಅರ್ಥ ತಾನೇ? ಅರ್ಥ ಆಯ್ತಮ್ಮ. ಗುರುಗಳು ಹೇಳಿದ ಹಾಗೆ ಇವರು ಜೀವಂತವಾಗಿದ್ದಾರೆ ಅಂತಾನೆ ಅನ್ಕೋಣ. ಆದರೆ ಈಗ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ವಲ್ಲಮ್ಮ. ನಿನಗೆ ಗುರುಗಳ ಮಾತಿನ ಮೇಲೆ ನಂಬಿಕೆ ಇದೆ ತಾನೆ? ಸಂಪೂರ್ಣವಾಗಿ ನಂಬಿಕೆ ಇದೆ. ಅವರು ನೀನು ಮುತ್ತ ಇದೆ, ನಿನ್ನ ಗಂಡ ಬದುಕಿದ್ದೇನೆ ಅಂತ ಹೇಳಿದ್ದನ್ನ ನಂಬ್ತೀಯ ತಾನೆ? ಹಾಮ. ಝೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.